प्रीतिय विद्यार्थिगळे वेलकम टू माय चैनल इदिन नावु 7ने तरगति विषय गणित अध्याय वंदु पूर्णांकगळु अभ्यास 1.4 इदरल्लि बर्तकंत लेक्कगळन्न एनु माडोण तिळिदुकोळ्ळोण हौदा हागाद्रे पाठ्यपुस्तकवन्न कूड नीवु उपयोगिसि ಭಾಗಾಕಾರಕ್ಕೆ ಸಂಬಂಧಿಸಿರತಕ್ಕಂತ ಒಂದು ಅಭ್ಯಾಸ ಇದಾಗಿರೋದ್ರಿಂದ ಭಾಗಾಕಾರಕ್ಕೆ ನಾವು ಗುಣಧರ್ಮಗಳನ್ನು ತಿಳಿಬೇಕಾದ್ರೆ ಅದರಲ್ಲಿ ಸಹವರ್ತನೀಯ ಗುಣ ಆಗಿರಬಹುದು ಪರಿವರ್ತನೀಯ ನಿಯಮ ಆಗಿರಬಹುದು ಭಾಗಾಕಾರಕ್ಕೆ ಏನಾಗೋದಿಲ್ಲ ಅಪ್ಲೈ ಆಗೋದಿಲ್ಲ ಅನ್ನುವಂತದನ್ನ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದೀವಿ ಆ ಒಂದು ರೂಲ್ ಅನ್ನು ನೆನಪಿನಲ್ಲಿ ಇಟ್ಕೊಂಡು ಇವತ್ತು ಏನು ಮಾಡೋಣ ಈ ಅಭ್ಯಾಸಗಳನ್ನು ಸಾಲ್ವ್ ಮಾಡೋಣ ನೋಡಿ ಮುಂದಿನ ಅವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ ಅಲ್ಲಿ ಸುಮಾರು ಐವರೆಗೆ ಪ್ರಾಬ್ಲಮ್ ಗಳಿದವೆ ಒಂದೊಂದಾಗಿ ನಾವು ಏನು ಮಾಡ್ತಾ ಹೋಗೋಣ ಬಿಡಿಸ್ತಾ ಹೋಗೋಣ ಫಸ್ಟ್ ಒನ್ ಪ್ರಾಬ್ಲಮ್ -30 ಅಪಾನ್ ಅಥವಾ ಭಾಗಾಕಾರ ಚಿಹ್ನೆ 10 ಇದನ್ನ ಏನು ಮಾಡೋಣ ಬಿಡಿಸೋಣ ನೋಡಿ 30 ಈ ರೀತಿಯಾಗಿ ಬರಿಬೇಕು ಓಕೆ ಇದೇನಾಗುತ್ತೆ ಅಂತಂದ್ರೆ ಕಡತ ಹೊಡಿಬೇಕು 1 1 ಹೋಯ್ತು ಅಥವಾ 11 ಲೇ 13 ಲೇ ಅಂತಾನೂ ಅನ್ಕೋಬಹುದು -3 ಇದರ ಆನ್ಸರ್ ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಬಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ ಏನಿದೆ 50 ಭಾಗಲೆ -5 ಓಕೆ ನೋಡಿ 50 ಅನ್ನು ಏನು ಮಾಡಬೇಕು -5 ರಿಂದ ಭಾಗಿಸಬೇಕು 5 ಒಂದಲೇ 5 ಹತ್ತಲೇ 50 ಚಿಹ್ನೆಗಳ ಕಡೆಗೆ ಸ್ವಲ್ಪ ಗಮನ ಇರಲಿ ಇನ್ನೊಂದಸರಿ ಹೇಳ್ತೀನಿ ಕೇಳಿ ಮೈನಸ್ ಮತ್ತು ಪ್ಲಸ್ ಇದ್ರೆ ಮೈನಸ್ ಬರುತ್ತೆ ಗುಣಾಕಾರದಲ್ಲಿ ಚಿಹ್ನೆಗಳ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನ ಇಲ್ಲಿ ಕೂಡ ರೂಲ್ ಅನ್ನು ಫಾಲೋ ಮಾಡಬೇಕು 2 ಮೈನಸ್ ಇದ್ರೆ ಪ್ಲಸ್ ಬರುತ್ತೆ 1 ಮೈನಸ್ 1 ಪ್ಲಸ್ ಇದ್ರೆ ಮೈನಸ್ ಬರುತ್ತೆ 2 ಪ್ಲಸ್ ಇದ್ರೆ ನೋ ಪ್ರಾಬ್ಲಮ್ ಪ್ಲಸ್ ಈಗ ಏನಾಯ್ತು ಮೈನಸ್ 10 ಅಂದ್ರೆ ಇದರ ಆನ್ಸರ್ -10 ಓಕೆ ನೆಕ್ಸ್ಟ್ ಸಿ ಪ್ರಾಬ್ಲಮ್ ಏನಿದೆ -36 ಭಾಗಲೆ -9 ಹೌದಾ ನೋಡು ಈಜಿ ಇದೆ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚಿಹ್ನೆ ಸ್ವಲ್ಪ ಲಕ್ಷ ಕೊಡಬೇಕು ಅಷ್ಟೇ -9 ನೋಡಿ ಚಿಹ್ನೆ ಚಿಹ್ನೆ 2 ಮೈನಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ 9 ಒಂದಲೇ 9 ಎಷ್ಟಲೇ 36 9 4ಲೇ 36 ಹೌದಲ್ವಾ 4 ಇದರ ಆನ್ಸರ್ 4 ಓಕೆ ಡಿ ಪ್ರಾಬ್ಲಮ್ -49 ಭಾಗಲೇ 49 ಓಕೆ ನೋಡಿ ಇಲ್ಲಿ ಬಿಡಿಸೋಕಿಂತ ಒಂದಲೇ ಒಂದಲೇ ಎಷ್ಟು ಉಳಿತೆ ಇದು -1 ಹೌದಲ್ವಾ ಮೈನಸ್ ಚಿಹ್ನೆ ಇರೋದ್ರಿಂದ -1 ಓಕೆ ನೆಕ್ಸ್ಟ್ ಒನ್ 13 ಭಾಗಲೆ ನೋಡಿ ಎರಡು ಬ್ರಾಕೆಟ್ ಗಳಿದೆ -2 ಪ್ಲಸ್ 1 ಪುಸ್ತಕನ್ನ ನೋಡಿ ನೀವು ಲೆಕ್ಕಗಳನ್ನು ಹಾಕೋಬೇಕು ನೋಡಿ ಸ್ವಲ್ಪ 13 ಹೇಗಿದೆ ಹಾಗೆ ಬರೆದುಕೊಳ್ಳಿ ಭಾಗಲೆ ಯಾಕಂದ್ರೆ ಆವರಣವನ್ನ ಫಸ್ಟ್ ಬಿಡಿಸ್ಕೊಳ್ಳೋಣ ಈಗ ಏನಾಗುತ್ತೆ ನೋಡಿ -2 ಇದೆ ಪ್ಲಸ್ 1 ಇದೆ ಹೌದಾ -2 ಪ್ಲಸ್ 1 ಎಷ್ಟಾಗುತ್ತೆ 13 ಭಾಗಲೆ 2 ಚಿಹ್ನೆ ಮೈನಸ್ ಇದ್ರೆ ಕಳಿಬೇಕು ಅಲ್ವಾ ದೊಡ್ಡ ಅಂಕಿ ಹಿಂದಿನ ಚಿಹ್ನೆನ ಇಡಬೇಕು 2 ರಲ್ಲಿ 1 ಹೋದ್ರೆ 1 ಚಿಹ್ನೆ -1 ಹೌದಾ 13 ಅಪಾನ್ -1 ಹೌದಾ ಅಂದ್ರೆ ಎಷ್ಟಾಗುತ್ತೆ ತಳ 1 ಭಾಗಾಕಾರದಲ್ಲಿ ಛೇದ 1 ಇತ್ತು ಅಂದ್ರೆ ಅದನ್ನ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಚಿಹ್ನೆಯನ್ನ ಇಲ್ಲಿ ಹಾಕಿಬಿಟ್ಟು -13 ಅನ್ನು ನಾವು ಏನು ಮಾಡಬೇಕು ಬರಿಬೇಕಾಗುತ್ತೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಎಫ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ ಬರ್ಕೊಳ್ಳೋಣ ಎಫ್ ಪ್ರಾಬ್ಲಮ್ 0 ನೋಡಿ 0 ಇಂಟು ದ ಬ್ರಾಕೆಟ್ -12 ಹೌದಾ ಇಲ್ಲಿ ಭಾಗಾಕಾರದಲ್ಲಿ ಇದರ ಆನ್ಸರ್ ಏನು ಬರುತ್ತೆ ಅಂದರೆ ಈ ಥರ ಬರುತ್ತೆ -12 ಈ ಥರ ಬರ್ಕೋಬೇಕು ಇದರ ಆನ್ಸರ್ 0 ಬರುತ್ತೆ ಅಂಶದಲ್ಲಿ 0 ಇತ್ತಂದ್ರೆ 12 0 ಅಲ್ಲೇ 0 ಅಂತ ನಾವು ಮಾಡೋದು ಅಂದರೆ ಈ ರೀತಿ ನೋಡಿ 0 ಇದೆ 12 0 ಅಲ್ಲೇ 0 ಅಲ್ವಾ ಅದಕ್ಕೆ 0 ಬರುತ್ತೆ ಇದು ಗೊತ್ತಿರಲಿ ಬಟ್ ಛೇದ ಯಾವಾಗಿದ್ರೂ 0 ಆಗಿರಕೂಡದು ಅದು ನಿಮಗೆ ಗೊತ್ತಿರಲಿ ಪಿ ಬೈ ಕ್ಯೂ ಅನ್ನು ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕಾದ್ರೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂತ ನೀವು ಅದನ್ನು ಗಮನಿಸಬೇಕು ಅಂದರೆ ಛೇದ 0 ಆಗಿರಕೂಡದು ಓಕೆ ನೆಕ್ಸ್ಟ್ ಎಫ್ ಪ್ರಾಬ್ಲಮ್ ಆಯಿತು ಜಿ ಪ್ರಾಬ್ಲಮ್ ಬಿಡಿಸೋಣ ನೋಡಿ -31 ಬ್ರಾಕೆಟ್ ಭಾಗಾಕಾರ ದೀರ್ಘವರ್ಣ ಅಲ್ಪವರ್ಣ -30 ಪ್ಲಸ್ -1 ಹೌದಲ್ವಾ ಹಾ ಈ ರೀತಿಯಾಗಿ ಪ್ರಾಬ್ಲಮ್ ಇದೆ ನೋಡಿ ಕನಸ್ತಲ್ಲ ಬಿಡ್ಸೋಣ ಫಸ್ಟ್ ಆವರಣವನ್ನು ತೆಗೆದುಕೊಳ್ಳೋಣ ಫಸ್ಟ್ -31 ಅನ್ನು ಆವರಣ ತೆಗೆದುಬಿಡಿ
ಇರಲಿ ಈಗ ಒಂದು ಆವರಣ ಇರಲಿ ಅಲ್ಪವರ್ಣ ತೆಗೆದುಕೊಳ್ಳೋಣ ಮೈನಸ್ ಮೂವತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಅರ್ಥ ಆಗ್ತಾ ಇದೆಯಲ್ಲ ಓಕೆ ಮೈನಸ್ ಮೂವತ್ತೊಂದು ಭಾಗಲೇ ಎರಡು ಮೈನಸ್ ಇರೋದ್ರಿಂದ ಏನು ಮಾಡಬೇಕು ಕೂಡಿಸ್ಬೇಕು ಚಿಹ್ನೆಯನ್ನು ಮೈನಸ್ ಇಡಬೇಕು ಅದು ನಿಮಗೆ ಗಮನದಲ್ಲಿ ಇರಲಿ ಮೂವತ್ತು ಒಂದು ಮೂವತ್ತು ಒಂದು ಓಕೆ ನೋಡಿ ಎಷ್ಟು ಈಸಿ ಇದೆಯಲ್ಲ ಲೆಕ್ಕ ನೋಡಿಬಿಟ್ರು ಓ ಈ ಥರ ಇದೆ ಹೇಗೆ ಬಿಡಿಸೋದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಬಿಡಿಸ್ತಾ ಬಿಡ್ತಾ ಹೋದಂಗಿಲ್ಲ ಬಹಳಷ್ಟು ನಮಗೆ ಈಸಿ ಆಗಿಬಿಡುತ್ತೆ ಅದು ನೀವು ಇದನ್ನ ನೋಡಲಾರ್ದೆ ಈಗ ಉತ್ತರ ಹೇಳಿಬಿಡ್ತೀರಿ ಒಂದು ಒಂದು ಎರಡು ಮೈನಸ್ ಇರೋದ್ರಿಂದ ನೋ ಪ್ರಾಬ್ಲಮ್ ಎಷ್ಟು ಬಂತು ಒಂದು ಪ್ಲಸ್ ಒಂದು ಅಂದರೂ ಅಷ್ಟೇ ಒಂದು ಬರೆದ್ರೂ ಓಕೆ ಅರ್ಥ ಆಯ್ತಲ್ಲ ಮಕ್ಕಳೇ ಏಜ್ ಪ್ರಾಬ್ಲಮ್ ಬಿಡಿಸೋಣವಾ ಏಜ್ ಪ್ರಾಬ್ಲಮ್ ಏನಿದೆ ನೋಡಿ ಮೈನಸ್ ಮೂವತ್ತಾರು ಹನ್ನೆರಡು ಮೂರು ಹೌದಾ ನೋಡಿ ಫಸ್ಟ್ ಏನು ಮಾಡೋಣ ಈಗ ಇದನ್ನು ಬಿಡಿಸ್ಕೊಳ್ಳೋಣ ಮೈನಸ್ ಮೂವತ್ತಾರು ಆಫ್ ಆನ್ ಟ್ವೆಲ್ವ್ ಓಕೆ ಇದು ಮೂರು ಇರಲಿ ಈಗ ಹನ್ನೆರಡು ಒಂದಲೇ ಹನ್ನೆರಡು ಮೂರಲೇ ಮೂವತ್ತಾರು ಹೌದಾ ಮೈನಸ್ ಮೂರು ಫೋನ್ ಮೂರು ಅಂದರೆ ಎಷ್ಟಾಗುತ್ತೆ ಇದು ಮೂರು ಮೂರು ಏನಾಯಿತು ಕ್ಯಾನ್ಸಲ್ ಆಗ್ತದಲ್ಲ ಈ ರೀತಿ ನೋಡಿ ಮೈನಸ್ ಮೂರು ಆಫ್ ಆನ್ ತ್ರೀ ಅಂದಂಗೆ ಮೂರೊಂದಲೇ ಮೂರೊಂದಲೇ ಮೈನಸ್ ಒಂದು ಆನ್ಸರ್ ಅರ್ಥ ಆಯ್ತಾ ನೆಕ್ಸ್ಟು ಲಾಸ್ಟ್ ಒನ್ ಪ್ರಾಬ್ಲಮ್ ಐ ಐ ಪ್ರಾಬ್ಲಮ್ ದೀರ್ಘಾವರಣ ಅಲ್ಪವರ್ಣ ಮೈನಸ್ ಸಿಕ್ಸ್ ಪ್ಲಸ್ ಫೈವ್ ಬಾಗ್ಲೇ ಮೈನಸ್ ಟೂ ಪ್ಲಸ್ ಒನ್ ಓಕೆ ಪ್ರಾಬ್ಲಮನ್ನು ಫಸ್ಟು ಬರೆದಿಟ್ಕೊಳ್ಳೋಣ ನೋಡಿ ಇದನ್ನು ಫಸ್ಟ್ ಸಾಲ್ವ್ ಮಾಡೋಣ ಮೈನಸ್ ಸಿಕ್ಸ್ ಪ್ಲಸ್ ಫೈವ್ ಓಕೆ ನೆಕ್ಸ್ಟು ಮೈನಸ್ ಟೂ ಪ್ಲಸ್ ಒನ್ ನೆಕ್ಸ್ಟ್ ಸ್ಟೆಪ್ ನೋಡಿ ಅಪೋಸಿಟ್ ಚಿಹ್ನೆ ಇದೆ ಅಲ್ಲ ಕಳಿಬೇಕು ದೊಡ್ಡ ಅಂಕಿನ ಚಿಹ್ನೆನ ಇಡಬೇಕು ಆರಲ್ಲ ಇದೋದ್ರೆ ಒಂದು ಮೈನಸ್ ಒಂದು ಓಕೆ ಇಲ್ಲಿ ಅಪೋಸಿಟ್ ಚಿಹ್ನೆ ಇದ್ರೂ ಕಳಿಬೇಕು ದೊಡ್ಡ ಅಂಕಿ ಹಿಂದಿನ ಚಿಹ್ನೆನ ಇಡಬೇಕು ಒಂದು ಹೌದಾ ಏನಾಯ್ತು ಇವಾಗ ಎರಡರಲ್ಲಿ ಒಂದು ಹೋದರೆ ಒಂದು ಮೈನಸ್ ಒಂದು ಹೌದಾ ಒನ್ ಮೈನಸ್ ಫೋನ್ ಒನ್ 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 ಕ್ಯಾನ್ಸಲ್ ಆಯಿತು ಅಂದರೆ ಒನ್ ಒಂದು ಒಂದಲೇ ಒಂದು ಒಂದು ಒಂದಲೇ ಒಂದು ಅಂತಂದ ಹೌದಾ ಒಂದು ಆನ್ಸರು ಅರ್ಥ ಆಯ್ತಲ್ಲ ಆರು ಮೈನಸ್ ಆರು ಹಾಗೆ ಬರ್ಕೊಳ್ಳಿ ಐದು ಆರಲ್ಲಿ ಐದು ಹೋದರೆ ಒಂದು ದೊಡ್ಡಂಕಿ ಹಿಂದಿನ ಚಿಹ್ನೆ ಭಾಗಕರ್ ಚಿಹ್ನೆ ಎರಡರಲ್ಲಿ ಒಂದು ಹೋದರೆ ಒಂದು ದೊಡ್ಡಂಕಿ ಹಿಂದಿನ ಚಿಹ್ನೆ ಒಂದು ಎರಡು ಕ್ಯಾನ್ಸಲ್ ಆಗ್ಬಿಡ್ತಾವಲ್ಲ ಅದಕ್ಕೋಸ್ಕರ ಒಂದನ್ನು ನಾವು ಬರಬೇಕು ಒಂದು ಒಂದಲೇ ಒಂದು ಅಂತಂದ್ಬಿಟ್ಟು ಓಕೆ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಇದು ಒಂದನೇ ಭಾಗದಲ್ಲಿ ಇರ್ತಕ್ಕಂಥ ಲೆಕ್ಕಗಳು ಇವುಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಸಿ ಇದೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಎರಡನೇ ಪ್ರಾಬ್ಲಮನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್